गुड मॉर्निंग फ्रेंड्स, वेलकम बैक टू माय चैनल। नानु निम्म प्रीति गणिति राजेश्वरी। इदु छोले मसाला ना याव रीति माड्ता इद्दीनि हेगे माडोदु अंत नोड्कोंडु बरोण। हागे इदु पुरी मत्ते चपाती रोटी जोतेगे जोतेगे बिसि अन्न जोतेगे तुंबा टेस्टी आगिरुत्ते। हागे होसदल्ल होसदागि यारेल्ल नन्न चैनल अन्नु नोड्ता इद्दीरा सब्स्क्राइब माडिदे प्लीज अवरल्ले सब्स्क्राइब माड्कोंबिडि। पक्कक्के बरो ओंदु बेल ऐकान कूड क्लिक माडि। ಈ ವಿಡಿಯೋ ನೋಡಿದ ಮೇಲೆ ತಮಗೆ ಇಷ್ಟವಾದರೆ ನಿಜವಾಗ್ಲೂ ಕಮೆಂಟ್ಸ್ ಬರೆಯೋದನ್ನು ಮಾತ್ರ ಮರಿಬೇಡಿ, ಯಾಕಂದರೆ ನಿಮ್ಮ ಕಮೆಂಟ್ಸೇ ನನಗೆ ಒಂದು ರೀತಿ ತುಂಬ ಖುಷಿ ಕೊಡುತ್ತೆ. ಜೊತೆಗೆ ನನಗೆ ಅದು ಜೊತೆಗೆ ನನಗೆ ನಿಮ್ಮ ಕಮೆಂಟ್ಸ್ ಓದೋದಕ್ಕೆ ತುಂಬ ಖುಷಿ ಅನಿಸುತ್ತೆ, ಜೊತೆಗೆ ಸಪೋರ್ಟ್ ಕೂಡ ಆಗಿರುತ್ತೆ. ಹಾಗಾಗಿ ಕಮೆಂಟ್ಸನ್ನು ಮರಿದೇ ಬರೀರಿ. ಸಾರಿ ಡಿಸ್ಟರ್ಬ್ ಆಗ್ತಾ ಇದೆ. ಹಾಗೆ ನಾ ಯಾವ ರೀತಿ ಈಸಿಯಾಗಿ ಚೋಲೆ ಮಸಾಲನ್ನು ಹೇಗೆ ಮಾಡಿದೆ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿಕೊಂಡು ಹೇಗೆ ಮಾಡಿದೆ ಅನ್ನೋದನ್ನು ನೋಡ್ಕೊಂಡು ಬರೋಣ. ನೋಡಿ ಸ್ನೇಹಿತರೆ, ದಪ್ಪ ಕಡಲೆ, ಇದು ಕಾಬೂಲ್ ಕಡಲೆ ಅಂತ ಏನು ಹೇಳ್ತೀವಲ್ಲ ಅದು. ಇವಾಗ ಇದನ್ನು ಪಲ್ಯ ಮಾಡಬೇಕು ಅಂದ್ಕೊಂಡಿದ್ದೀನಿ, ಚೆನ್ನ ಮಸಾಲ ಅಂತ. ನಾ ಯಾವ ರೀತಿ ಮಾಡ್ತೀನಿ ಅಂತ ಹೇಳ್ತೀನಿ ನೋಡಿ. ತುಂಬ ಸಿಂಪಲ್ಲಾಗಿ ಮಾಡ್ತೀನಿ ನಾನು ಇದನ್ನು. ರಾತ್ರಿ ಫುಲ್ ರಾತ್ರಿ 9:30 ನಾನೇನು ಇಟ್ಟಿದ್ದೆ, ಇವಾಗ ಬೆಳಿಗ್ಗೆ 10 ಗಂಟೆ ಆಗಿದೆ. ಇವಾಗ ನಾ ಇದನ್ನು ಪಲ್ಯ ಮಾಡ್ತಾ ಇದ್ದೀನಿ. ಇದು ಪಲ್ಯ ಪುರಿ ಜೊತೆ ಅಥವಾ ಚಪಾತಿ ಜೊತೆ ಅಥವಾ ರೊಟ್ಟಿ ಜೊತೆ ಸಖತ್ತಾಗಿರುತ್ತೆ, ತುಂಬ ಟೇಸ್ಟಾಗಿ ಕೂಡ ಇರುತ್ತೆ. ಮಕ್ಕಳು ದೊಡ್ಡವರು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ. ಜೊತೆಗೆ ಇದರಲ್ಲಿ ಹೇರಳವಾಗಿ ಪ್ರೋಟೀನ್ ಕೂಡ ಇರುತ್ತೆ, ಆರೋಗ್ಯಕ್ಕೆ ತುಂಬ ಬೆಸ್ಟು. ಜೊತೆಗೆ ಇದಕ್ಕೆ ಫೈಬರ್ ಅಂಶ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇದನ್ನು ಅಡುಗೆ ಮಾಡೋದ್ರಿಂದ, ಈ ಪಲ್ಯ ಜಾಸ್ತಿ ತಿನ್ನೋದ್ರಿಂದ ತುಂಬ ಹೆಲ್ದಿ, ಆರೋಗ್ಯಕ್ಕೆ ಒಳ್ಳೆಯದು, ತುಂಬ ಹೆಲ್ದಿ ಆಗಿರುತ್ತೆ. ಹಾಗಾಗಿ ಹೇಗೆ ಮಾಡೋದು, ನಾ ಯಾವ ರೀತಿ ಮಾಡ್ತೀನಿ, ತುಂಬ ಸಿಂಪಲ್ಲಾಗಿ ಮಾಡ್ತೀನಿ, ತೋರಿಸ್ಕೊಡ್ತೀನಿ ನೋಡಿ. ಇವಾಗ ಇದನ್ನು ಅದೇ ನೀರು ಸಮೇತ ನಾನು ಇಲ್ಲೊಂದು ಕುಕ್ಕರ್ ತೊಗೊಂಡಿದ್ದೀನಿ, ಕುಕ್ಕರ್ಗೆ ಎಲ್ಲನೂ ಹಾಕೋತಾ ಇದ್ದೀನಿ. ನೆನೆ ಹಾಕಿದ ನೀರು ಕೂಡ ಅದರಲ್ಲೇ ಹಾಕಿದ್ದೀನಿ ನಾನು. ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರನ್ನು ಸೇರಿಸಿ ಇಷ್ಟು ಸಾಕು. ಇದಕ್ಕೆ ಸ್ವಲ್ಪ ಉಪ್ಪು, ಆಮೇಲೆ ಮತ್ತೆ ಒಗ್ಗರಣೆಗೆ ಹಾಕಬೇಕಾಗತ್ತೆ. ಹಾಗಾಗಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ಜೊತೆಗೆ ಒಂದು ಚಿಟಿಕೆಯಷ್ಟು ಅರಶಿನ ಪುಡಿ ಕೂಡ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ 4 ವಿಸಿಲ್ ಬಂದರೆ ಆಯಿತು. ಇದು ಕುಕ್ಕರ್ ಹಚ್ಕೊಂಡು ಇವಾಗ ಇದನ್ನು 4 ವಿಸಿಲ್ ಬಂದರೆ, 4 ವಿಸಿಲ್ ಕೂಗಿದ್ರೆ ಇದು ರೆಡಿ ಆಗುತ್ತೆ. ಇದಕ್ಕೆ ಏನೇನು ಒಗ್ಗರಣೆಗೆ ಬೇಕು ಅನ್ನೋದು ಕೂಡ ನಾನು ನಿಮಗೆ ತೋರಿಸ್ತೀನಿ ಇವಾಗ, ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ನೋಡಿ ಸ್ನೇಹಿತರೆ. ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ಸು, ಇದು ಅಚ್ಚು ಖಾರ ಪುಡಿ, ಇದು ಒಂದು ಸ್ವಲ್ಪ ಅರಶಿನ ಪುಡಿ, ಜೀರಿಗೆ, ಧನಿಯಾ ಪೌಡರು, ರುಚಿಗೆ ತಕ್ಕಷ್ಟು ಉಪ್ಪು. ಆಲ್ರೆಡಿ ನಾವು ಸ್ವಲ್ಪ ಹಾಕಿದ್ದೆ. ಇದು ಎವರೆಸ್ಟ್ ಅವ್ರದ ಚೋಲೆ ಮಸಾಲ ಪೌಡರ್, ಇದು ಮೇನ್ ಆಗಿ ಹಾಕಿದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ. ಜೊತೆಗೆ ಇದು ಎವರೆಸ್ಟ್ ಅವ್ರದ ಸ್ವಲ್ಪ 1 ಸ್ಪೂನ್ ಗರಂ ಮಸಾಲ ಹಾಕ್ತಾ ಇದ್ದೀನಿ. ಒಗ್ಗರಣೆಗೆ ಸಣ್ಣದಾಗಿ 2 ಉಳ್ಳಾಗಡ್ಡೆ ನೆಚ್ಕೊಂಡಿದ್ದೀನಿ, ಹಾಗೆ 2 ಟೊಮೊಟೊ ಹಣ್ಣು ಕಟ್ ಮಾಡ್ಕೊಂಡಿದ್ದೀನಿ, ಅದನ್ನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ಹಸಿಮೆಣಸಿನ್ಕಾಯಿ, ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್. ಇದಿಷ್ಟಿದ್ರೆ ನಾವು ಮಾಡ್ತಾ ಇರೋದು ಚೋಲೆ ಮಸಾಲ ರೆಡಿ ಆಗುತ್ತೆ. ಇದು ತುಂಬ ಚೆನ್ನಾಗಾಗುತ್ತೆ. ಜೊತೆಗೆ ನಾನು ತುಂಬ ಸಿಂಪಲ್ಲಾಗಿ ಮಾಡ್ತಾ ಇದ್ದೀನಿ, ತುಂಬ ಈಸಿ. ಹಾಗಾದರೆ ತಡ ಮಾಡೋದಕ್ಕೆ ಬೇಗ ಬನ್ನಿ, ನೋಡ್ಕೊಂಡು ಬರೋಣ ಯಾವ ರೀತಿ ನಾ ಮಾಡ್ತೀನಿ ಅನ್ನೋದನ್ನು. ಆಲ್ರೆಡಿ ನಿಮ್ಗೆ ತೋರಿಸ್ಬಿಟ್ಟಿದ್ದೀನಿ, ಅಜ್ಮಾಸ್ ಎಲ್ಲರಿಗೆ ಗೊತ್ತಾಗಿರುತ್ತೆ. ಇದನ್ನು ಇಷ್ಟಿಷ್ಟೆಲ್ಲ ಇದ್ದಮೇಲೆ ಮಾಡೋದು ತುಂಬ ಈಸಿ. ಇಲ್ಲಿ 2-3 ಎಣ್ಣೆ ತೊಗೊಂಡಿದ್ದೀನಿ, 2-3 ಚಮಚದಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ನಿಮ್ಗೆ ತೋರಿಸಿರಲಿಲ್ಲ, ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ. ಸಿಡಿತಿದ್ದಂಗೆ ಸ್ವಲ್ಪ ಜೀರಿಗೆ ಹಾಕ್ತಾ ಇದ್ದೀನಿ. ಗ್ಯಾಸನ್ನು ಸಣ್ಣದಾಗಿ ಇಟ್ಕೊಂಡ್ಬಿಡಿ. ಜೀರಿಗೆ ಸಿಡಿತಿದ್ದಂಗೆ ಹಸಿಮೆಣಸಿನ್ಕಾಯಿ ಹಾಕೋತಾ ಇದ್ದೀನಿ. ಅವಾಗ ನೋಡಿ ಸ್ವಲ್ಪ ಕರಿಬೇವು ಹಾಕೋತಾ ಇದ್ದೀನಿ ಒಗ್ಗರಣೆಗೆ. ಸಣ್ಣದಾಗಿ ಹೆಚ್ಚಿರುತ್ತೆ ಈರುಳ್ಳಿನ ಉಳ್ಳಾಗಡ್ಡಿ, ಎಷ್ಟು ಉಳ್ಳಾಗಡ್ಡಿ ಹಾಕ್ತೀವಿ ಅಷ್ಟು ಕೂಡ ತುಂಬ ಚೆನ್ನಾಗಿರುತ್ತೆ. ಒಂದು ನಿಮಿಷದವರೆಗೆ ಉಳ್ಳಾಗಡ್ಡಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಹಸಿ ವಾಸನೆ ಹೋಗೋವರೆಗೆ.
ಇವಾಗ ನೋಡಿ ಇದು ಉಳ್ಳಾಗಡ್ಡೆ ಫ್ರೈ ಆಗ್ತಾ ಇದೆ, ಒಂದು ಸ್ವಲ್ಪ ಮೆತ್ತಗಾಗಿದೆ. ಅಷ್ಟು ಆಗ್ತಿದ್ದಂಗೆ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಏನು ಇಟ್ಕೊಂಡಿದ್ದೀವಲ್ಲ ರೆಡಿ ಮಾಡಿ ಅದನ್ನು ಕೂಡ ಹಾಕ್ತಾ ಇದ್ದೀನಿ. ಅದರದ್ದು ಕೂಡ ಹಸಿ ವಾಸನೆ ಎಲ್ಲ ಹೋಗಬೇಕು, ಹಾಗಾಗಿ ಅದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ. ಧನಿಯಾ ಪೌಡರ್ ಅಂದ್ರೆ ಕೊತ್ತಂಬರಿ ಬೀಜದ ಪೌಡರ್ ಅಂತ ಏನ್ ಹೇಳ್ತೀವಲ್ಲ ಅದು. ಆಮೇಲೆ ಅಚ್ಚ ಖಾರ ಪುಡಿ, ಕಲರ್ ತುಂಬಾ ಚೆನ್ನಾಗಿ ಬರುತ್ತೆ, ಯಾಕಂದ್ರೆ ಇದು ಬ್ಯಾಡಗಿ ಮೆಣಸಿನ್ಕಾಯಿ ಪೌಡರ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಲರ್ ಬರುತ್ತೆ. ಇವಾಗ ಸ್ವಲ್ಪ ಸ್ವಲ್ಪ ಎವರೆಸ್ಟ್ ಗ್ರೀನ್ ಅವ್ರದ ಎವರೆಸ್ಟ್ ಅವ್ರದ ಗರಂ ಮಸಾಲ ಅದ್ರಿ ಒಂದ್ ಸ್ವಲ್ಪ ಹಾಕ್ತಾ ಇದ್ದೀನಿ. ಇದ್ರ ಆಪ್ಷನ್ ಬೇಕಂದ್ರೆ ಹಾಕೋಬಹುದು, ಬೇಡಂದ್ರೆ ಬಿಡ್ಬೋದು. ಆಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು. ಇದೆಲ್ಲ ಮಸಾಲೆ ಒಂದ್ ಎರಡು ನಿಮಿಷದಷ್ಟು ಸಾರಿ 2 ಸೆಕೆಂಡ್ ಅಷ್ಟು ಚೆನ್ನಾಗಿ ಫ್ರೈ ಆಗಲಿ. ಹೆಚ್ಚಿ ಇಟ್ಕೊಂಡಿರುವಂತ ಟೊಮಾಟೆ ಹಣ್ಣು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನ ಮಿಕ್ಸರ್ ಕೂಡ ಹಾಕೊಂಡು ಮಾಡ್ಕೋಬಹುದು ಉಳ್ಳಾಗಡ್ಡಿ ಟೊಮಾಟೆ ಹಣ್ಣು, ಬಟ್ ನಾ ಇಲ್ಲಿ ಹಾಗೆ ಹಾಕ್ತಾ ಇದ್ದೀನಿ. ಹಾಕೋರು ಕೊಬ್ಬರಿ ಕೂಡ ಹಾಕ್ತಾರ, ಬೇಕಂದ್ರೆ ಹಾಕೋಬಹುದು, ಹಾಕುವ ಅವಶ್ಯಕತೆ ಇಲ್ಲ. ಚಂದ ಫ್ಲೇವರ್ ಬರ್ತಾ ಇದೆ ನಮ್ಮ ಮನೆಯೆಲ್ಲ ಎಲ್ಲ ಮಸಾಲೆ ಹಾಕಿರೋದ್ರಿಂದ. ಕರೆಕ್ಟ್ ಆಗಿ ಹಾಗೆ ನೀರು ಹಾಕ್ದ ಒಂದ್ 2 ನಿಮಿಷ ಫ್ರೈ ಆಗಲಿ. ನೋಡಿ ಸ್ನೇಹಿತರೆ, ಈ ಸುತ್ತ ಎಲ್ಲ ಎಣ್ಣೆ ಬಿಟ್ಕೊಂಡು ಬಂದಿದೆ, ಚೆನ್ನಾಗಿ ಫ್ರೈ ಆಗಿದೆ ಅಂತ. ಇವಾಗ ಇದಕ್ಕ ನಿಮಗೆ ಗ್ರೇವಿ ಎಷ್ಟು ಬೇಕು ನೋಡ್ಕೊಂಡು ನೀರು ಹಾಕೊಳ್ಳಿ. ಮೇಲೆ ಕೂಡ ಇದು ಮತ್ತೊಂದು 2 ನಿಮಿಷ ಚೆನ್ನಾಗಿ ಬೇಯಲಿ. ಅದೇ ತರ ಇಲ್ಲಿ ಮುಚ್ಚಿಟ್ಬಿಡೋಣ. ನೋಡಿ ಚೆನ್ನಾಗಿ ಫೈನಲ್ ಆಗಿ ಮಸಾಲೆ ಎಲ್ಲ ಕುದಿತಾ ಇದೆ. ಇವಾಗ ನಾವು ಇಲ್ಲೇನು ಆಲ್ರೆಡಿ ಕುಕ್ಕರ್ ಅಲ್ಲಿ ಬೇಯಿಸ್ಕೊಂಡಿದ್ವಿಲ್ಲ ಅದು ನೀರು ಸಮೇತ ಎಲ್ಲ ಇದಕ್ಕೆ ಹಾಕೋತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಳ್ಳೋಣ ಈ ರೀತಿ. ಇದು ಏನು ರಸಮ್ ಇರುತ್ತಲ್ಲ ಒಂದು ಸ್ವಲ್ಪ, ಇದು ಕಾಬೂಲ್ ಇರುತ್ತಲ್ಲ ಇದು ಕಡಲೆ ದಪ್ಪನ ಕಡಲೆ, ಇದೊಂದು ಸ್ವಲ್ಪ ಇದು ರೀತಿ ಮಿಕ್ಸ್ ಆಗಲಿ. ಹಾಗೆ ಚೆನ್ನಾಗಿ ಕುದಿಬೇಕು. ನೋಡಿ ಸ್ನೇಹಿತರೆ, ಫೈನಲ್ ಆಗಿ ಈ ರೀತಿಯಾಗಿ ಕಲರ್ಫುಲ್ ಆಗಿ ನನ್ನ ಚೊಲೆ ಮಸಾಲ ರೆಡಿ ಆಗಿದೆ. ತುಂಬ ಟೇಸ್ಟಿ ಆಗಿರುತ್ತೆ, ಗ್ರೇವಿನೂ ಕೂಡ ಚೆನ್ನಾಗಿ ಬಂದಿದೆ. ಇದು ಅನ್ನದ ಜೊತೆಗೆ ಪುರಿ ಚಪಾತಿ ರೊಟ್ಟಿ ಎಲ್ಲ ಥರದಕ್ಕೂ ತುಂಬ ಸೂಟೇಬಲ್ ಆಗಿರುತ್ತೆ, ತುಂಬ ಟೇಸ್ಟಿ ಆಗಿರುತ್ತೆ ಕೂಡ, ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ನಿಮಗೆ ನಾನು ಮಾಡಿರೋ ಚೂಲೆ ಮಸಾಲ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹೊಸದಾಗಿ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಇದಕ್ಕೆ ಬೇಕಂದರೆ ನಾವು ಫ್ರೆಶ್ ಆಗಿರೋ ಹಾಲಿನ ಮೇಗಿನ ಕ್ರೀಮ್ ಕೂಡ ಹಾಕೋಬೋದು, ಕೆನೆಯನ್ನ ಮಿಕ್ಸ್ ಮಾಡಿಕೊಂಡು ಆ ರೀತಿ ಕೂಡ ಮಾಡ್ಬೋದು. ಬಟ್ ನಾ ಇಲ್ಲಿ ಯಾವುದೂ ಮಾಡ್ತಾ ಇಲ್ಲ, ಇಷ್ಟೇ ಬಿಡ್ತಾ ಇದ್ದೀನಿ. ಆಪ್ಷನಲ್ಲಿ ಕಸೂರಿ ಮೆಂತಿ ಕೂಡ ಹಾಕ್ತಾರೆ, ಬಟ್ ನಾನು ಇಲ್ಲಿ ಕರಿಬೇವು ಹಾಕಿರೋದ್ರಿಂದ ಯಾವುದೂ ಕೂಡ ಹಾಕ್ತಾ ಇಲ್ಲ. ಈ ಥರ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ, ತುಂಬ ಈಸಿ, ತುಂಬ ಬೆಸ್ಟು ಕೂಡ, ರುಚಿಕರವಾಗಿರುತ್ತೆ. ಥ್ಯಾಂಕ್ ಯು.